ಎಲ್ಲವನ್ನ ಕೂಡ ಮುಂದಿನ ಅಲೆ ಇನ್ನಕ್ಕಿಂತ ಕೆಟ್ಟದಾಗಿರುತ್ತೆ ಅನ್ನುವಂಥ ಯೋಜನೆಯನ್ನು ಮಾಡಿ ಈಗ ಬರುವಂಥ ಪೇಷಂಟಿಗೆ ಮುಂದಿನ ದಿನಗಳಲ್ಲಿ 4 ಪಟ್ಟು ಬರ್ಬೋದು ಅನ್ನುವಂಥ ಮುಂದಾಲೋಚನೆಯನ್ನು ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗಿದೆ. ಅದಕ್ಕಾಗಿ ಆಸ್ಪತ್ರೆಗಳಲ್ಲಿ ಬೆಡ್ ಹೆಚ್ಚು ಮಾಡೋದು ಮತ್ತು ಕೆಲವು ಮೊರಾರ್ಜಿ ದೇಸಾಯಿ ಶಾಲೆ ಹಾಗೆಯೇ ಈಗ ಹಾಸ್ಟೆಲ್ಗಳು ಶಾಲೆಗಳು ಮುಚ್ಚೋಗಿದ್ದಾವೆ, ಅದನ್ನು ಕೂಡ ಕಡಿಮೆ ರಿಸ್ಕ್ ಇರುವಂಥ ಪೇಷಂಟ್ಗಳಿಗೆ ಅಲ್ಲಿ ಕೋವಿಡ್ ಸೆಂಟರ್ ಕಳೆದ ಬಾರಿ ನಾವೇನು ಮಾಡಿದ್ವಿ ಅದೇ ರೀತಿ ಮಾಡಿ ರಿಸ್ಕ್ ಇರುವ ಪೇಷಂಟನ್ನು ಆಸ್ಪತ್ರೆಯಲ್ಲಿ ಇಡೋದು, ಕಡಿಮೆ ರಿಸ್ಕ್ ಇದೆ ಅವರಿಗೆ ಆಕ್ಸಿಜನ್ ಬೇಡ ಅವರಿಗೆ ಟ್ಯಾಬ್ಲೆಟ್ ಸಾಕು ಅಂದರೆ ಅಂಥವರನ್ನು ಕೋವಿಡ್ ಸೆಂಟರಲ್ಲಿ ಇಟ್ಟು ಅವರಿಗೆ ರಕ್ಷಣೆ ಕೊಡುವಂಥದ್ದು ಮತ್ತು ಔಷಧಿ ಕೊಡುವಂಥದ್ದನ್ನು ನಮ್ಮ ಜಿಲ್ಲಾಡಳಿತನೂ ಗಮನಿಸ್ತಾ ಇದೆ. ಹಾಗೆಯೇ ರಾಜ್ಯದಲ್ಲಿ ಇದರ ಬಗ್ಗೆ ಯೋಚನೆ ಆಗಿದೆ. ನಾನು ರಾಜಕೀಯದ ಯಾವುದೇ ಭಾಷಣಗಳ ಬಗ್ಗೆ ರಾಜಕೀಯದ ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ. ಅವರು ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷ, ಆಡಳಿತ ಪಕ್ಷ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ವಿರೋಧ ಪಕ್ಷಕ್ಕೂ ಇರುತ್ತೆ. ವಿರೋಧ ಪಕ್ಷದವ್ರದ್ದು ಕೂಡ ಸಲಹೆ ಕೊಡುವಂಥ, ರಾಜೀನಾಮೆ ಕೇಳೋದು ಪರಿಹಾರ ಅಲ್ಲ, ಸಲಹೆ ಕೊಡುವಂಥದ್ದು, ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡುವಂಥದ್ದು, ವ್ಯವಸ್ಥೆಯನ್ನು ಸರಿ ಮಾಡುವಂಥದ್ದು. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಎಲ್ಲ ಅಧಿಕಾರಿಗಳನ್ನು ಸಭೆಯನ್ನು ಕರೆಯುವಂಥ ಕೂಡ ಅಧಿಕಾರ ಇದೆ. ಅದಕ್ಕಾಗಿ ಅದನ್ನು ಅವರು ಮಾಡ್ಬೋದು, ಅವರು ಮಾಜಿ ಮುಖ್ಯಮಂತ್ರಿ, ಇಲ್ಲಿ ಕಳೆದ 5 ವರ್ಷದಲ್ಲಿ ಅವರು ನೋಡಿದ್ದಾರೆ ಏನು ವ್ಯವಸ್ಥೆ ಇದೆ ಅಂತ. ನೀವೇ ಬಿಟ್ಟು ಹೋದಂಥ ಕೆಟ್ಟ ವ್ಯವಸ್ಥೆ, ನೀವು ಯಾವುದೇ ಹಾಸ್ಪಿಟಲಿಗೆ ಸರಿಯಾದ ರೀತಿ ವ್ಯವಸ್ಥೆ ಕಳೆದ 50 ವರ್ಷದ ನಿಮ್ಮ ಆಡಳಿತ ಕಾಂಗ್ರೆಸ್ನ ಆಡಳಿತದಲ್ಲಿ ಮಾಡದ ಪರಿಣಾಮ ಇವತ್ತು ಈ ಪರಿಸ್ಥಿತಿ ಬಂದಿದೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಆಸ್ಪತ್ರೆಯನ್ನು ನಾವು ಬೆಳೆಸಿಲ್ಲ, ಈ ಕಾರಣಕ್ಕಾಗಿ ಇದು ಬಂದಿದೆ, ಅದನ್ನು ಕೂಡ ಅವರು ಒಪ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನು ರಾಜಕೀಯ ಮಾತಾಡಲ್ಲ, ಎಲ್ಲರೂ ಒಟ್ಟು ಸೇರಿ ಕೋವಿಡನ್ನು ಎದುರಿಸೋಣ ಅಷ್ಟೇ. ಹರೀಶ್ ಬಂಗೇರ ಪ್ರಕರಣಕ್ಕೆ ಇನ್ನೂ ಕೂಡ ಕೇಂದ್ರ ಸರ್ಕಾರದಲ್ಲಿ ನಾವು ಎಕ್ಸ್ಟರ್ನಲ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ, ಆದರೆ ಅಲ್ಲಿರುವಂಥ ಸರ್ಕಾರ ಎಂಬೆಸಿಗೆ ಯಾವುದೇ ರೀತಿ ಸಹಕಾರವನ್ನು ಕೊಡಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಪದೇ ಪದೇ ನಾನು ಪ್ರತಿ ಪಾರ್ಲಿಮೆಂಟ್ಗೆ ಹೋದಾಗ ಕೂಡ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಮಾತಾಡಿ ಅಧಿಕಾರಿಗಳಿಗೆ ಮಾತಾಡಿ ಇದನ್ನು ಪತ್ತೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಆ ದೇಶದ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡೋದು ಮಾಡ್ತಾ ಇಲ್ಲ, ಅನವಶ್ಯಕವಾದಂಥ ಆರೋಪವನ್ನು ಅವರು ಎದುರಿಸ್ತಾ ಇದ್ದಾರೆ. ನಮಗೆಲ್ಲ ದುಃಖ ಇದೆ, ಆದರೆ ಬರುವಂಥ ದಿನದಲ್ಲಿ ಇದೆಲ್ಲ ಕೋವಿಡ್ ಮುಗ್ದ ಮೇಲಾದರೂ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂಥದ್ದು ಮಾಡೋಣ. ಇದರ ಹರೀಶ್ ಅವರನ್ನು ನಾವು ಮರ್ತಿಲ್ಲ, ಹರೀಶ್ ಅವರ ಬಗ್ಗೆ ಪ್ರತಿ ಸಂದರ್ಭದಲ್ಲೂ ನಾನು ಮಾತಾಡ್ತೀನಿ, ಪ್ರತಿ ಸಂದರ್ಭದಲ್ಲೂ ಪತ್ರ ಬರಿತೀವಿ. ಆದರೆ ನಮ್ಮ ದೇಶದ ಪ್ರಕರಣ ಅಲ್ಲ ಅದು, ಹೊರದೇಶದ ಪ್ರಕರಣ, ಆ ದೇಶ ಅದಕ್ಕೆ ಸ್ಪಂದನೆ ಮಾಡಬೇಕು, ಆ ರೀತಿಯ ಮನವೊಲಿಸುವ ಪ್ರಯತ್ನ ನಡೆಯುತ್ತೆ.